ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರಕ್ಷಣೆಯನ್ನು ಮಾಡುವಂತ ಜವಾಬ್ದಾರಿಯನ್ನ ಹೊತ್ತಂತವರು. ಆದ್ರೆ ರಾಜಕೀಯ ಹತಾಶೆಯಿಂದ ನಿನ್ನೆ ಹಾಸನ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಈ ರಾಜ್ಯದಲ್ಲಿ ದಂಗೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರನ್ನ ಉದ್ದೇಶಿಸಿ, ಭಾರತೀಯ ಜನತಾ ಪಾರ್ಟಿಯನ್ನ ಉದ್ದೇಶಿಸಿ ದಂಗೆ ಹೇಳುವಂತ ಮಾತನ್ನ ಒಬ್ಬ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ನಡೆ, ಕಾನೂನು ವಿರೋಧಿ ನಡೆ. ಈ ಕಾರಣಕ್ಕಾಗಿ ಅದೇ ವಿಚಾರವನ್ನ ಮುಂದೆ ಇಟ್ಕೊಂಡು ನಿನ್ನೆ ಒಂದು ಗುಂಪು JDS ಮತ್ತು ಕಾಂಗ್ರೆಸ್ಸಿನ ಗೂಂಡಗಳು ಸನ್ಮಾನ್ಯ ಯಡಿಯೂರಪ್ಪನವರ ಮನೆಗೆ ನುಗ್ಗುವಂಥದ್ದನ್ನು ಕೂಡ ಪ್ರಯತ್ನವನ್ನು ಮಾಡಿದ್ರು. ನಾವು ಎರಡು ವಿಚಾರಕ್ಕಾಗಿ ಇವತ್ತು ಪೊಲೀಸ್ ಮುಖ್ಯಾಧಿಕಾರಿಗಳ ಮುಂದೆ ಬಂದಿದ್ದೀವಿ. ಒಂದೇದು, ಸನ್ಮಾನ್ಯ ಯಡಿಯೂರಪ್ಪನವರು ಒಬ್ಬ ವಿರೋಧ ಪಕ್ಷದ ನಾಯಕರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಅವರ ಮನೆಗೆ ನಿನ್ನೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಲಿಲ್ಲ. ಮೊನ್ನೆಯ ದಿನ ಎಲ್ಲ ವಾಟ್ಸಪ್ಪು ಮತ್ತು ಬೇರೆ ಬೇರೆ ಜಾಗಗಳಿಂದ ಕಾರ್ಯಕರ್ತರು ಯಡಿಯೂರಪ್ಪನವರ ಮನೆ ಮುಂದೆ ಜಮಾಯಿಸಬೇಕು ಅನ್ನುವಂಥ ಮಾಹಿತಿ ಇದ್ದರೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದಕ್ಕೆ ಪೊಲೀಸರು ಒಂದು ಹೊಣೆಯನ್ನು ಹೊರಬೇಕಾಗುತ್ತೆ. ಹಾಗೆಯೇ ನಿನ್ನೆ ಅಲ್ಲಿ ನುಗ್ಗಿದಂಥ, ಮನೆಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದಂಥವರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ನಾವು DGO ಮಾಡಿದ್ದೀವಿ. ಎರಡನೇದು, ಇದಕ್ಕೆ ಪ್ರಚೋದನೆಯನ್ನು ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು? ಅವರ ಮೇಲೆ ಯಾಕೆ ನೀವು ಕೇಸನ್ನು ಬುಕ್ ಮಾಡಬಾರ್ದು? ಅವರೇ ಸ್ವತಃ ಪ್ರಚೋದನೆಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ದಂಗೆ ಏಳಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಕುಮಾರಸ್ವಾಮಿ ಅವರ ಮೇಲೆ ಕೂಡ 124A ಅಥವಾ 124 ಸೆಡೇಷನ್ ಕಾನೂನು, ರಾಜ್ಯದ್ರೋಹದ ಕಾನೂನಿನ ಅಡಿಯಲ್ಲಿ, IPC ಅಡಿಯಲ್ಲಿ ನೀವು ಕೇಸನ್ನು ಬುಕ್ ಮಾಡಬೇಕು, ಕಾನೂನಂತೆ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆಯನ್ನು ನಾವು ಕೈಗೆ ತಗೊಂಡಿಲ್ಲ. ಎಲ್ಲಿ ಕೂಡ ದೊಣ್ಣೆ ಬಡಿಗೆ ಹಿಡ್ಕೊಂಡು ಹೋಗಿಲ್ಲ. ಯಾರು ದೊಣ್ಣೆ ಬಡಿಗೆ ಹಿಡ್ಕೊಂಡು, ಕತ್ತಿ ತಲ್ವಾರಿ ಹಿಡ್ಕೊಂಡು ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರ ಹತ್ಯೆ ಮಾಡಿದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿತ್ತು. ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಸ್ವಂತ ಬಾಯಿಯಿಂದ ಹಿಂದೆ ಈ ಜನತಾದಳಕ್ಕೆ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ದಂಗೆಯನ್ನು ಎಬ್ಬಿಸಿದಂಥ ಇತಿಹಾಸ ಇದೆ. ಇದನ್ನು ರಾಜ್ಯದ ಜನ ನೆನಪು ಮಾಡ್ಕೊತ ಇದ್ದಾರೆ. ಅದಕ್ಕಾಗಿ ಮತ್ತೊಂದು ಬಾರಿ ದಂಗೆ ಹೇಳುವಂಥ ಮಾತನ್ನೇನು ಮುಖ್ಯಮಂತ್ರಿಗಳು ಆಡಿದ್ದಾರೆ, ಅವರ ಮಾನಸಿಕತೆಯನ್ನು ತೋರಿಸುತ್ತೆ, ಅವರ ಹತಾಶೆಯನ್ನು ತೋರಿಸುತ್ತೆ. ಅವರ ಇವತ್ತು ಯಾವುದು ಅವರ ಮನಸ್ಸಲ್ಲಿದೆ ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಮಾಡಬೇಕು ಅಂತ, ಅದನ್ನು ಇವತ್ತು ಅವರು ವ್ಯಕ್ತ ಮಾಡಿದ್ದಾರೆ ಅನ್ನುವಂಥದ್ದನ್ನು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ.